ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಪ್ರತಿಭಟನೆಗೆ ಇಳಿದ ಕರ್ನಾಟಕ ರಕ್ಷಣಾ ವೇದಿಕೆ ಹುಮನಾಬಾದ್ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರರ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಹಿಂಪಡೆಯಬೇಕೆಂದು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಜೆಕೆ ನ್ಯೂಸ್ ಕನ್ನಡ ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವಿಶೇಷವಾಗಿ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ವಿಶೇಷವಾಗಿ ಕನ್ನಡ ಪರ ಸಂಘಟನೆಗಳು ಇವತ್ತಿನ ದಿನ ಏನು ವಾಟಕಾ ನಾರಾಜ್ ಅವರು ಕರ್ನಾಟಕ ಬಂದಿಗೆ ಕರೆಯನ್ನು ಕೊಟ್ಟಿದ್ದರು. ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ರಸ್ತೆಯ ಮೇಲೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬನ್ನಿ ಆ ಕರ್ನಾಟಕದ ಸಂಘಟನೆ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ. ಕನ್ನಡ ಸಿನಿಮಾ ವತಿಯಿಂದ ಹಾಗೂ ಕನ್ನಡ ಪರ ಸಂಘಟನೆ ವತಿಯಿಂದ ಏನಿದೆ ರಾಜ್ಯ ಸರ್ಕಾರವನ್ನು ಮರಾಠಾ ಅಭಿವೃದ್ಧಿಯನ್ನು ಆದೇಶ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಕನ್ನಡಿಗರ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಆಂಧ್ರ ಕರ್ನಾಟಕ ಅಲ್ಲೂ ಕೂಡ ನಮ್ಮ ಕನ್ನಡಿಗರಿದ್ದಾರೆ. ಅವರಿಗೂ ಕೂಡ ಪದಾಧಿಕಾರಿ ಕೊಡಬೇಕಂತ ಹೇಳಿ ಈ ನಮ್ಮ ಕನ್ನಡ ಪರ ಸಂಘಟನೆಗಳು ಉಗ್ರ ಹೋರಾಟವನ್ನು ಮುಂದೆ ಮಾಡಬೇಕಂತ ನಾವು ವಿಚಾರ ಮಾಡಿದ್ದು. ಏಕೆಂದರೆ ಇದು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಚಿಕ್ಕದೊಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೇವೆ. ಈ ಮುಂದೆ ಬರ್ತಂತ ಇದ್ದೇನೆ. ಇದು ನಮ್ಮ ಆಂಧ್ರ ಮಹಾರಾಷ್ಟ್ರಗಳ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅವರಿಗೂ ಕೂಡ ಅನ್ಯಾಯವಾಗಬಾರ್ದು, ಅವರಿಗೂ ಪದಕರಿ ಸಿಗಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಎಲ್ಲ ಕರ್ನಾಟಕದ ಕನ್ನಡಿಗರಿಗೂ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅದು ಖಂಡಿಸಿ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇದು ಒಂದು ಕರ್ನಾಟಕ ಬಂದ್ ಮಾಡುವ ಮುಖಾಂತರ ಒಂದು ಚಿಕ್ಕ ಸಂದೇಶವನ್ನು ನೀಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಇದೇ ತರ ಇವರು ನಿರ್ಧಾರ ತೆಗೆದುಕೊಂಡ್ರಂದ್ರೆ ಇವತ್ತೇನು ಸಣ್ಣ ಪ್ರಮಾಣದಲ್ಲಿ ನಾವು ಕರ್ನಾಟಕವನ್ನು ಬಂದ್ ಮಾಡಿದೀವಿ, ಮುಂದ ಬರ್ತಕ್ಕಂತ ದಿನಗಳಲ್ಲಿ ಅತಿ ದೊಡ್ಡ ಹೋರಾಟ ಮಾಡಿ ಅವರಿಗೆ ಒಂದು ಎಚ್ಚರಿಕೆ ನೀಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ. ಹಾಗೂ ಇದೇ ರೀತಿ ನಮ್ಮ ಬಿಜೆಪಿ ನಾಯಕರು ಏನು ಅವರೇನು ಯತ್ನಾಳ್ ಅವರು ಅವರಿಗೆ ನಮ್ಮ ಕನ್ನಡ ಬಗ್ಗೆ ಏನು ಕಳಕಳಿ ಏನು ಇಲ್ಲೇನೋ ಅಂತ ನನಗೆ ಅನಿಸ್ತದೆ. ಅವರು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡಕ್ಕೆ ಕನ್ನಡ ಪರ ಹೋರಾಟಗಾರರಿಗೆ ಇಂತ ಒಂದು ಹೇಳಿಕೆ ಕೊಡಕ್ಕೆ ಅವರಿಗೆ ನಾಚಿಕೆ ಆಗಬೇಕು, ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರು. ಇಂತ ಒಂದು ಅವೇಳ ಶಾಸಕ ನಮ್ಮ ಕರ್ನಾಟಕದಲ್ಲಿ ಇರುವುದು ಒಂದು ನಮ್ಗೆಲ್ಲ ನಾಚಿಕೆ ಅನ್ಸುತ್ತೆ. ಅವ್ರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ನಮಗಂತೂ ನಾಚಿಕೆ ಅನ್ಸುತ್ತೆ. ಕರ್ನಾಟಕದ ಕನ್ನಡಿಗರ ಓಟ್ ತಗೊಂಡು ಕನ್ನಡಿಗರ ಅನ್ನ ತಿಂದು ಕನ್ನಡಿಗರ ಋಣದಲ್ಲಿದ್ದು ಇಂತ ಒಂದು ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಕನ್ನಡಿಗರಿಗೆ ಮತ್ತು ಕನ್ನಡ ಪರ ಹೋರಾಟಗಾರರಿಗೆ ಅವರೊಂದು ಮಾತು ಹೇಳಿದ್ರು, ರೋಲ್ ಕಾಲ್ ಹೋರಾಟಗಾರರಂತೆ. ಸರ್ಕಾರ ಯಾವ್ಯಾವುದೋ ಒಂದು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮತ್ತು ಶಾಸಕರುಗಳ ಕನ್ನಡ ದ್ರೋಹಿ ನಡವಳಿಕೆ ಎಂಬ ಎರಡು ಕಾರಣಗಳನ್ನು ಎದುರಿಗೆ ಇಟ್ಟುಕೊಂಡು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದರು. ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಟಿಎ ನಾರಾಯಣಗೌಡರ ಬಣ ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ತೀವ್ರಗೊಂಡು ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದಾಗ ಪ್ರತಿಭಟನಾಕಾರರ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆಯು ನಡೆದಿದೆ. ನಂತರ ಪೊಲೀಸರ ವಾದಕ್ಕೆ ಒಪ್ಪಿ ಪ್ರತಿಭಟನಾಕಾರರು ಪ್ರತಿಭಟನೆ ಮುಂದುವರೆಸಿ ತಹಸೀಲ್ದಾರರ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅಜೀಜ್ ಪಠಾಣ್, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಕನ್ನಡಿಗರು ಕೊಟ್ಟ ಭಿಕ್ಷೆ, ಕನ್ನಡ ಚರಿತ್ರೆ ಇತಿಹಾಸ ಇದೆ ಈ ದೇಶದಲ್ಲಿ. ನಿಜವಾದ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರಾದ್ರೂ ಇದ್ರ? 500 ವರ್ಷ ಆಳಕ್ಕೆ ಇತಿಹಾಸ ಇದ್ರ? ಅದು ವಿಜಯನಗರ ಸಾಮ್ರಾಜ್ಯ ಅಕ್ಕಪಕ್ಕರು ಸ್ಥಾಪನೆ ಮಾಡಿದಂತ ಹಿಂದೂ ಸಾಮ್ರಾಜ್ಯ. ಯಾಕೆ ಎತ್ತಾಳವರೇ, ನಿಮ್ಗೆ ರಾಯಣ್ಣ ಹಿಂದೂ ಅಂತ ಕಾಣಿಸಲ್ವಾ? ತಾಯಿ ಚನ್ನವ ಹಿಂದೂ ಅಂತ ಕಾಣಿಸಲ್ವಾ? ವಿಜಯನಗರ ಸಾಮ್ರಾಜ್ಯ ಹಿಂದೂ ಅಂತ ಕಾಣಿಸಲ್ವಾ? ನಮ್ಮ ಬಾದಾಮಿ ಚಾಲುಕ್ಯರು ಅಂದಿನ ಇಮ್ಮಡಿ ಪುಲಿಕೇಶಿ
ಇವತ್ತಿನ ಅಫ್ಘಾನಿಸ್ತಾನದವರೆಗೂ ಕನ್ನಡದ ಸಾಮ್ರಾಜ್ಯ ಇತ್ತು. ಇಂಥ ಕನ್ನಡ ದ್ರೋಹಿಗಳು ಈ ನೆಲದಲ್ಲಿ ಹುಟ್ಟಿ ಬಂದಿರೋದ್ರಿಂದಲೇ ಇವತ್ತ ಕರ್ನಾಟಕ ಇವತ್ತ ಈ ಪರಿಸ್ಥಿತಿ ನಾವು ಬಂದು ನಿಂತಬೇಕಾಗಿದೆ. ಇವತ್ತೇನಾದ್ರೂ ಬಳ್ಳಾರಿಯೊಳಗೆ ಉಳಿದಿದ್ರ ಅವತ್ತು ಬಳ್ಳಾರಿಯಲ್ಲಿ ಪ್ರಾಣ ತ್ಯಾಗ ಮಾಡಿದಂತ ರಂಜಾನ್ ಸಾಬನ್ನು ನಾವು ನೆನೆಸಿಕೊಳ್ಬೇಕು ಬಂಧುಗಳೇ. ಪ್ರತಿ ಕನ್ನಡ ನೆಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಮಕ್ಕಳನ್ನ ಒದ್ದೆ ಇಟ್ಟಂತ ಟಿಪ್ಪು ಸುಲ್ತಾನನ್ನು ಅವತ್ತು ನೆನೆಸಿಕೊಳ್ಬೇಕು ಬಂಧುಗಳೇ. ಕೇವಲ ರಾಜಕೀಯಕ್ಕೋಸ್ಕರ ತಮ್ಮ ತೆವಲಿಗೋಸ್ಕರ ಕನ್ನಡದ ಇತಿಹಾಸವನ್ನ ಕನ್ನಡ ಚರಿತ್ರೆಗೆ ಅಪಮಾನ ಮಾಡತಕ್ಕಂತ ಕೆಲಸ ಯಾರೇ ಮಾಡಿರಲಿ, ಎಷ್ಟೇ ದೊಡ್ಡವ್ರು ಮಾಡಲಿ, ಅದು ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಯಾವ ಕಾಲಕ್ಕೂ ಸಹಿಸಿಕೊಳ್ಳೋದಿಲ್ಲ. ಇಲ್ಲಿ ಕುಂತ್ಕೊಂಡು ನೀನು ಬಿಜಾಪುರ ಹೆಂಗ್ ಬಂದ್ ಮಾಡ್ತೀರಿ? ಬಂದ್ ಮಾಡ್ತೇವೆ. ನಮ್ದು ಬಂದ್ ಕರೆ ಇಲ್ಲ, ಈಗ ಬಂದ್ ಕರೆ ಕೊಟ್ಟವ್ರು ಬೇರೆ. ಬಂಧುಗಳೇ, ಈ ನಾಡಿನಲ್ಲಿ ಹುಟ್ಟಿದರೆ ಯತ್ನಾಳವರೇ, ಈ ನಾಡಿನ ಋಣ ತೀರಿಸಬೇಕಾದ್ರೆ ಬಿಜಾಪುರ ಜನ ಮತ ಹಾಕಿ ನಿಮಗೆ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ನೆರೆ ಹಾವಳಿ ಬಂದು ಜನ ಕಷ್ಟದಲ್ಲಿದ್ದಾರೆ. ನಿಮ್ಮದೇ ಕೇಂದ್ರ ಸರ್ಕಾರ ಇದೆ, ನಿಮ್ದೇ ರಾಜ್ಯ ಸರ್ಕಾರ ಇದೆ. ತಾಕತ್ತಿದ್ರೆ ಅನುದಾನ ತರಬೇಕು, ನೆರೆ ಹಾವಳಿ ಪರಿಹಾರ ವಿತರಣೆ ಮಾಡ್ಬೇಕು. ನಾವು ಕೂಡ ಆತ್ವಿಕ ಬೆಂಬಲ ನೀಡಿದ್ದಾಗಿದೆ. ಅದರ ಪ್ರಯುಕ್ತವಾಗಿ ಇಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಈ ಸರ್ಕಾರದ ಏನದು ಮರಾಠ ಪ್ರಾಧಿಕಾರ ಹಿಂದಕ್ಕೆ ಪಡೆಯಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿ ಕೂಡ ಸಲ್ಲಿಸಿದ್ದಾಗಿದೆ. ಅದರ ಮುಂಚಿತವಾಗಿ ಒಂದು ಮಾತು ಹೇಳಬೇಕಾದ್ರೆ, ಇವತ್ತು ಒಬ್ಬ ನಗರ ಶಾಸಕರ ಒಂದು ಏನ ಗಂಜಿ ಗಿರಾಕಿ ಅಂತ ನಾನು ಹೇಳ್ತಿದ್ದೇನೆ, ಆ ಚೀಲ ಕಡೆಯಿಂದ ಏನದು ಬಂದು ವಿಫಲ್ ಮಾಡಿಸೋ ನಾವು ಅಂತೇಳಿ ಅವ್ರೇನು ಡುಬ್ಬ ಚಪ್ಪರ್ಸ್ಕೊಳಕತ್ತಾರಲ್ಲ ತಮ್ಮತಾವೆ, ಅದಕ್ಕೆ ನಾವು ಬಂದಕ್ಕೆ ನಾ ಎಂದೂ ಕರೆ ಕೊಟ್ಟಿಲ್ಲ. ಮತ್ತೊಮ್ಮೆ ಅವರಿಗೆ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ, ಇವತ್ತು ಪೊಲೀಸರ ಒಂದು ಉಪಯೋಗ ಪಡ್ಕೊಂಡು ಏನು ಬಂದು ಏನು ವಿಫಲ್ ಮಾಡ್ಯಾರೆ, ವಿಫಲ್ ಅಂದ್ರೆ ಬಂದ್ ಮಾಡ್ಲಿಕ್ಕೆ ಏನೋ ಅವರು ತಮ್ಮ ಪ್ರಯತ್ನ ಪಟ್ಟಾರ, ಅದಕ್ಕೆ ಅವ್ರು ತಾವೇ ಶಾಬಾಶ್ರಿ ತಗೊಳಕತ್ತಾರ ಇವತ್ತು. ಅದಕ್ಕೆ ಏನಾದ ಶಾಬಾಶ್ರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮರಾಠಿ ಅಭಿವೃದ್ಧಿ ನಿಗಮವನ್ನು ಖಂಡಿಸಿ ಸಿಂದಗಿಯಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಮರಾಠಿ ಅಭಿವೃದ್ಧಿ ನಿಗಮವನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ರಣಧೀರ ಪಡೆ ಹಾಗೂ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಸದ್ದಾಂ ಅಲಗೂರು, ಮರಾಠ ಅಭಿವೃದ್ಧಿ ನಿಗಮ ಮಾಡಿದ್ದು ಸರಿಯಿಲ್ಲ. ನೀವು ಬಿಜೆಪಿ ಸರ್ಕಾರ ದಿನ ಒಂದೊಂದು ನಿಗಮವನ್ನು ಮಾಡೋಕೆ ಯಾರೂ ಬಿಡಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ನಿಮಗೆ ಗಡಿಪಾರು ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕರ್ನಾಟಕ ರಣಧೀರ ಪಡೆ ಉತ್ತರ ಕರ್ನಾಟಕ ಅಧ್ಯಕ್ಷ ಸಂತೋಷ್ ಮಣಿಗೇರಿ, ಸಿಂದಗಿ ಕರವೇ ತಾಲೂಕು ಅಧ್ಯಕ್ಷ ಸದ್ದಾಂ ಅಲಗೂರು, ಮುನ್ನಾ ರಾಂಪುರ್, ಸಂದೀಪ್ ಚೌರಾ, ವಸೀಂ ಗೋಗಿ, ಮಹಾವೀರ್ ಸುಲ್ಪಿ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಖಾದರ್ ಭಾಷಾ ಮೇಲಿಮನಿ, ಜೆಕೆ ನ್ಯೂಸ್ ಕನ್ನಡ, ಸಿಂದಗಿ. ಮರಾಠ ಪ್ರಾಧಿಕಾರ ಅಂತೇಳಿ ಏನು ಒಂದು ಪ್ರಾಧಿಕಾರವನ್ನ ರಚನೆ ಮಾಡಿ ಈ ನಾಡಿನಲ್ಲಿ ಏನು ಕೋಮಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಕನ್ನಡಿಗರು ಕನ್ನಡ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ದೇಶ ವಿರೋಧಿ ಪಟ್ಟಂತ ಒಂದು ಈ ಸರ್ಕಾರದ ನಡೆ ಇವೆಲ್ಲ ಕನ್ನಡ ಪರ ಸಂಘಟನೆಗಳು ಕಂಡಿಸ್ತದೆ ಬಂಧುಗಳೇ. ಇವತ್ತು ಮರಾಠಿ ಪ್ರಾಧಿಕಾರ ಮಾಡಿದ್ದೀರಾ, ನಾಳೆ ತಮಿಳು ಪ್ರಾಧಿಕಾರ ಮಾಡ್ತೀರಾ, ನಾಡಿದ್ದು ಆಂಧ್ರ ಪ್ರಾಧಿಕಾರ ಮಾಡ್ತೀರಾ. ನಿಮ್ಮ ಮನಸ್ಸಿಗೆ ಬಂದಂಗೆ ಪ್ರಾಧಿಕಾರ ಮಾಡ್ಕೊತ ಹೋಗಕ್ಕೆ ಇದು ರಾಜ್ಯವೇನು ನಮ್ಮ ನಿಮ್ಮ ಅಪ್ಪನ ಸ್ವತ್ತಲ್ಲ, ಎಲ್ಲ ಪ್ರಜೆಗಳ ಸ್ವತ್ತಿದೆ ಇದು. ನಿಮ್ಮ ಮನಸ್ಸಿಗೆ ಎಲ್ಲರಿಗೂ ವಿಶ್ವಾಸ ಇತ್ತು, ಒಂದು ಸಭೆ ಕರೆದು ಪ್ರಾಧಿಕಾರ ರಚನೆ ಮಾಡಬೇಕಾಗಿತ್ತು. ನಾವು ಮರಾಠಿ ಸಮುದಾಯ ವಿರೋಧಿಗಳಲ್ಲ, ಇಲ್ಲಿರ್ತಕ್ಕಂಥ ಇಲ್ಲಿ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥ ಮರಾಠಿಗರಿಗೆ ನಾವು ವಿರೋಧಿಗಳಲ್ಲ, ಮರಾಠಿ ಭಾಷೆಗೆ ನಾವು ವಿರೋಧಿಗಳು. ಅದೇ ಮರಾಠಿ ಅಂತಕ್ಕಂಥ ಹೆಸರು ತೆಗೆದು ಅದು ಕ್ಷತ್ರಿಯ ಅಂತೇಳಿ ಅದಕ್ಕೆ ಮೆನ್ಷನ್ ಮಾಡಿ ಅದಕ್ಕೆ ನಮ್ಮ ಬೆಂಬಲವಿದೆ. ನೀವು ಮರಾಠಿ ಪ್ರಾಧಿಕಾರ ಮಾಡ್ತೀರಾ, ನಾವು ತಮಿಳು ಪ್ರಾಧಿಕಾರ ಮಾಡ್ತೀರಾ. ಇಲ್ಲಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಒಬ್ಬ ನೀತ ಶಾಸಕ ಕೋಮವಾದಿ ಭ್ರಷ್ಟ ನಾಲಾಯಕ ಶಾಸಕ ಹೇಳ್ತಾನೆ ಮರಾಠಿಗೆ ಪ್ರಾಧಿಕಾರ ಮಾಡಿದೆ ಅಂತ ತಪ್ಪಿದೆ ಅಂತೇಳಿ. ಕನ್ನಡಿಗರಿಗೆ ರೋಲ್ಕಾರ್ ಗಿರಾಕಿಗಳು ಅಂತ ಕರೀತಾರೆ. ನೀತ ನಾಲಾಯಕ ಬಸನಗೌಡ ಯತ್ನಾಳ್
ನೀನು ರೋಲ್ ಕಾಲ್ ಮಾಡಿ ಶಾಸಕನಾಗಿದ್ದೀಯ, ಅದಕ್ಕೋಸ್ಕರ ನಿನ್ನ ಬಾಯಲ್ಲಿ ಯಾವಾಗಲೂ ರೋಲ್ ಕಾಲ್ ವಿಷಯ ಬರ್ತದೆ. ನೀ ಸಹ ಇಲ್ಲಿ ಇರ್ಲಕ್ಕೆ ನೀ ಯೋಗ್ಯನಲ್ಲ. ಏನು ಕನ್ನಡಿಗರ ಬಗ್ಗೆ ಏನು ತಿಳ್ಕೊಂಡಿದ್ದೆ ನೀನು? ಪ್ರತಿಯೊಬ್ಬ ಕನ್ನಡಿಗ ರೋಚಿಗೆದ್ರೆ ಮಗನೇ ನೀ ಬಿಜಾಪುರದಾಗೆ ಬಂದು ನಿನ್ನ ಮನೆ ಮುಂದೆ ದರಣಿ ಕೂತು ನಿನ್ನ ಇಲ್ಲಿಂದ ಬೆಂಗಳೂರುವರೆಗೂ ಪತ್ರ ಎತ್ಕೊಂಡು ಹೋಗ್ತೀವಿ ಮಗಳೇ. ಮಗನೇ ಅಂತಕ್ಕಂಥದ್ದನ್ನ ಈ ಮುಖಾಂತರ ಬಸವನಗೌಡ ಯತ್ನಾಳಿಗೆ ಟ್ಯಾಂಕ್ ಕೊಡ್ತಾ ಇದ್ದೀವಿ ನಾವು. ರೋಲ್ ಕಾಲ್ ಗಿರಾಕಿಗಳು ಕರ್ನಾಟಕ ರಕ್ಷಣ ಆಗೋದಕ್ಕೆ ಅಂದರೆ ಕಳ್ಳರ ರಕ್ಷಣ ಆಗೋದಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಡ್ತೀರ ನೀವು? ನಾಚಿಕೆ ಆಗಬೇಕು. ಈ ನೆಲದ ಅನ್ನ ಬೇಕು, ಈ ನೆಲದ ಗಾಳಿ ಬೇಕು, ಈ ನೆಲದ ನೀರು ಬೇಕು. ಆದರೆ ಪರ ಮತ್ತು ಮರಾಠಿಗೆ ಪರವಾಗಿ ನಿಂತಕ್ಕಂಥ ಶಾಸಕರ ಹೇಳಿಕೆ ಇದು ಖಂಡಿಸ್ತೇವೆ. ನಾವು ಈ ರೀತಿ ಮಾತಾಡೋದ್ರಿಂದ ಯಾರಿಗೆ ಎಷ್ಟು ನೋವಾಗ್ತದೆ? ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆದವ್ರಿಗೆ ಯಾರಿಗೆ ಗೌರ್ಮೆಂಟ್ ಪಗಾರ ಬರೋದಿಲ್ಲ. ಸ್ವಂತ ತಮ್ಮ ಕೈಲಿ ಆಗಿರ್ತಕ್ಕಂಥ ದುಡ್ಡು ಹಾಕಿ ಇವತ್ತು ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಬೀದಿಗಿಳಿದು ಈ ಕನ್ನಡ ನಾಡು ನುಡಿ ಜಲ ಧಕ್ಕೆ ಆದಾಗ ಯಾರಾದರೂ ಮೊದಲು ಧ್ವನಿ ಎತ್ತಿದ್ರೆ ಅಂದರೆ ಅದು ಎಲ್ಲ ಕನ್ನಡ ಪರ ಸಂಘಟನೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಪ್ರಾಧಿಕಾರವನ್ನು ಇಲ್ಲಿಗೆ ಕೈ ಬಿಡಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಮುಂದೇನು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಎಚ್ಚರಿಕೆಯನ್ನು ನೀಡಿ. ಯಾದಗಿರಿ ಜಿಲ್ಲೆಯ ಶಾಹಪುರ ನಗರದಲ್ಲಿ ಕನ್ನಡ ಪರ ಸಂಘಟನೆ ಹಾಗೂ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿರುವ ಕರ್ನಾಟಕ ಬಂದ್ ಕರೆಗೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಬಿಜೆಪಿ ಸರ್ಕಾರ ಜಾತಿಗೊಂದು ನಿಗಮಗಳನ್ನು ಮಾಡುವ ಮೂಲಕ ಸಮುದಾಯಗಳ ಮಧ್ಯ ಕಂದಕ ಸೃಷ್ಟಿ ಮಾಡುತ್ತಿದೆ. ಸಿಎಂ ಯಡಿಯೂರಪ್ಪನವರು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಅಭಿವೃದ್ಧಿ ನಿಗಮ ರಚನೆಗೆ ಆದೇಶಿಸಿದ್ದಾರೆ. ಇದು ಕನ್ನಡಿಗರನ್ನು ಹಾಗೂ ಕಾರ್ಮಿಕರನ್ನು ಘೋರ ಅನ್ಯಾಯ ಮಾಡಲಾಗಿದೆ. ಗಡಿಭಾಗದಲ್ಲಿರುವ ಬೆಳಗಾವಿ ಹಾಗೂ ಬೀದರ್ ಮರು ಚುನಾವಣೆ ಮುಂದಿಟ್ಟುಕೊಂಡು ಕೇವಲ ಓಟ್ ಬ್ಯಾಂಕ್ ಪಡೆಯುವಗೋಸ್ಕರ ಕನ್ನಡಿಗರನ್ನು ಕಾರ್ಮಿಕರನ್ನು ಮೂಲೆ ಗುಂಪು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಹಿಂಪಡೆಯುವಂತೆ ಮನವಿ ಪತ್ರ ಸಲ್ಲಿಸಿದರು. ವೆಂಕಟೇಶ್ ಬೋನೇರ್, ದೇವು ಬಿಗೂಡಿ, ಬಾಗೇಶ್ ಏವೂರ್, ಬಾಬು ರಾಥೋಡ್, ಮೌನೇಶ್ ಹಳಿಸಿಗರ್, ವಿವಿಧ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ಭೀಮರಾಯ್ ಮಳ್ಳಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಶಾಹಪುರ. ಯಾವ ಕಾರಣಕರ್ತಂದ್ರೆ ನಮ್ಮ ಮರಾಠ ಪ್ರಾಧಿಕಾರ ಅಂತ ಒಂದು ಕೆಟ್ಟ ಇದನ್ನು ಇಲ್ಲಿ ಓಡಾಡಿಸಿದೆ. ಆ ಕಾರಣಕ್ಕಾಗಿ ಇವತ್ತು ಶಾಪುರಲ್ಲಿ ನಾವು ಎಲ್ಲ ಸಂಘಟನೆಗಳು, ಎಲ್ಲ ಕರ್ನಾಟಕ ಪರ ಸಂಘಟನೆಗಳು ಎಲ್ಲ ಸೇರಿಬಿಟ್ಟು ಒಂದು ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟಕ್ಕೆ ನಮ್ಮ ತಹಸೀಲ್ದಾರ್ ಅವರು ಬಂದು ಅವರು ಮನವಿ ಪತ್ರವನ್ನು ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ಒಂದು ವೇಳೆ ನಮ್ಮ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಇಷ್ಟಕ್ಕೆ ಇದೇ ಒಂದು ಚಿಕ್ಕ ಹೋರಾಟಕ್ಕೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಮನೆತನ ಬಂದು ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕಂತ ಮಾಡುತ್ತೇವೆ. ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಜಾತಿಗೊಂದು ನಿಗಮಗಳನ್ನು ಮಾಡುತ್ತಾ ಜಾತಿಗಳ ಮಧ್ಯೆ ವಿಷ ಕಂದಕರಿಸುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಈ ಸದ್ಯ ಕೋವಿಡ್ ಸಮಯದಲ್ಲಿ ಈ ಒಂದು ನಿಗಮ ಮಾಡಿ 58 ಕೋಟಿ ಸರ್ವೀಸ್ ಮಾಡ್ತಾರೆ. ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಕೂಡ ಹದಿಗೆಟ್ಟೋಗಿದೆ. ಅಂಥದ್ರಲ್ಲಿ ಕೂಡ ಈ ಮರಾಠ ಅಭಿವೃದ್ಧಿ ನಿಗಮ ನಮ್ಗೆ ಯಾಕೆ ಬೇಕು? ಇದನ್ನು ಕೂಡಲೇ ರದ್ದುಪಡಿಸಬೇಕು. ಮತ್ತು ನಾವು ಬೆಳಗಾವಿಯಲ್ಲಿ ಒಂದು ಧ್ವಜ ಏರಿಸ್ಬೇಕಾದ್ರೆ ಅವ್ರ ಸಲ ಕಳ್ಳರಾಗಿವಿ. ಆಮೇಲೆ ಒಂದು ಏನಾದರೂ ಹೋರಾಟ ಮಾಡಬೇಕಾದ್ರೆ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ. ಅಂತರ್ವದಿಂದ ಮರಾಠ ಅಭಿವೃದ್ಧಿ ನಿಗಮ ಮಾಡ್ತಾರೆ ಅಂತಂದ್ರೆ ಇದು ನಮಗೆ ಪೂರ ನಾಚಿಕೆಯ ಸಂಗತಿ. ಇದನ್ನು ಕೂಡಲೇ ರದ್ದು ಮಾಡಬೇಕು. ಇಲ್ಲಾಂದ್ರೆ ನಿರಂತರ ಹೋರಾಟ ಎಲ್ಲ ಕನ್ನಡ ಪರ ಸಂಘಟನೆಗಳಿಂದ ನಿರಂತರ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಕರ್ನಾಟಕ ಬಂದ್ಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ಬಣದ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮತ್ತು ಶಾಸಕರುಗಳ ಕನ್ನಡ ದ್ರೋಹಿ ನಡವಳಿಕೆ ಶಾಸಕರು ಸಚಿವರು ಮಾಡುತ್ತಿದ್ದಾರೆ. ಸರ್ಕಾರ ಕೂಡಲೇ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ನಿಗಮವನ್ನು ಕಡೆಗಣನೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪಟ್ಟಣದ ಭುವನೇಶ್ವರಿ ವೃತ್ತದಿಂದ ಅಂಬೇಡ್ಕರ್ ವೃತ್ತ, ಲಾರ್ಜ್ನಿಂಗ್ ಕ್ರಾಸ್ದಿಂದ ತಹಸೀಲ್ದಾರ್ ಕಚೇರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮುಖಾಂತರ ತೆರಳಿ ತಹಸೀಲ್ದಾರ್ ಉಮಾಕಾಂತ್ ಹಳ್ಳಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್, ದುರ್ಗಣ್ಣ ದಂಡಗುಂಡ್, ಯಂಕಪ್ಪ ಕಟ್ಟಿಮನಿ, ರಜಾಕ್ ಜಮಾದಾರ್, ರವಿ ಗುತ್ತೆದಾರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಸಂತೋಷ್ ಕುಮಾರ್, ಎಂ ಕಟ್ಟಿಮನಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪು. ಮರಾಠಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆ. ಈಗ
ಅದು ಒಂದು ಎಲೆಕ್ಷನ್ ಏನೋ ಚುನಾವಣೆ ಗಿಮಿಕ್ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮಸ್ಕಿ ಹಾಗೂ ಬಸವ ಕಲ್ಯಾಣ ಬೆಳಗಾವಿಯಲ್ಲಿ ಚುನಾವಣೆ ಇರೋದ್ರಿಂದ ಮರಾಠಿ ಓಟ್ಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮರಾಠ ಮಂಡಳಿ ಅಂತ ಹೇಳಿ ಏನು ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಿದೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತಾ ಇದೆ. ಇವತ್ತಿನ ಬಂದ್ ಕರೆ ಬೆಂಬಲವನ್ನು ಕೊಟ್ಟಿದೆ ಮತ್ತು ಏನು ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಶಾಸಕರು ಮತ್ತು ಸಚಿವರುಗಳು. ಒಂದು ರೋಲ್ ಕಾಲ್ ಅನ್ನುವಂಥ ಶಬ್ದವನ್ನು ಬಿ ಜೆ ಪಿ ಶಾಸಕರು ಮತ್ತು ಸಚಿವರುಗಳು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ರೋಲ್ ಕಾಲ್ಗಳಿರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಆದ್ದರಿಂದ ಕನ್ನಡಿಗರಿಗೆ ರೋಲ್ ಕಾಲ್ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇದ್ದಾರೆ. ಕನ್ನಡ ಪ್ರಾಧಿಕಾರವನ್ನು ಈಗ ಇದು ಆ ಸ್ಥಾಪನೆಯನ್ನು ರದ್ದುಗೊಳಿಸಬೇಕು. ಅದ್ರ ಬೇಕಾದ್ರೆ ಅವರಿಗೆ ಏನನ್ನು ಏನು ಇದು ಕೊಡ್ತೀರಿ, ಅವರಿಗೆ ಸವಲತ್ತು ಕೊಡ್ತೀರಿ, ಅವರ ಸಮಾಜಕ್ಕೆ ಕೊಡ್ರಿ. ಮರಾಠ ಪ್ರಾಧಿಕಾರ ಅಂತ ಯಾವುದೇ ಸ್ಥಾಪನೆ ಮಾಡುವಂಗಿಲ್ಲ. ನಾವು ಇದ್ರ ವಿರೋಧ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಉಗ್ರವಾದ ಹೋರಾಟ ಮಾಡುವುದ್ರ ಮುಖಾಂತರ ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮುಖಾಂತರ ಮರಾಠಿ ಮಂಡಳಿಯನ್ನು ನಿಷೇಧ ಮಾಡಬೇಕಂತ ಹೇಳಿ ಈ ಕೂಡಲೇ ಹೇಳ್ತಾ ಇದ್ದೀನಿ. ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಪ್ರತಿಭಟನೆಗೆ ಇಳಿದ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಮರಾಠ ಅಭಿವೃದ್ಧಿ ಪ್ರಾಧಿಕಾರವು ಕನ್ನಡಿಗ ಮತ್ತು ಮರಾಠರ ಮನಸ್ಸಲ್ಲಿ ವೈಮನಸ್ಸು ಸೃಷ್ಟಿ ಮಾಡಿ ಗದ್ದಲಕ್ಕೆ ಕಾರಣವಾಗುತ್ತಿದೆ. ಜಾತಿ ಭಾಷೆಗಳ ಮೇಲೆ ಪ್ರಾಧಿಕಾರವನ್ನು ತರುವುದು ಸರ್ಕಾರ ನಿಲ್ಲಿಸಬೇಕೆಂದು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಅಜೀಜ್ ಪಠಾಣ್, ಜೆಕೆ ನ್ಯೂಸ್, ಕನ್ನಡ, ವಿಜಯಪುರ.